ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಸಾಮೂಹಿಕ ನಾಯಕತ್ವದಲ್ಲಿ ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಹಾಗೂ March 31 ರೈತರ ಬೆಳಗಾವಿಯ ವಿಭಾಗ ಮಟ್ಟದ ರೈತರ ಬೃಹತ್ ಸಮಾವೇಶದ ಪೂರ್ವಭಾವಿ ಸಭೆಯನ್ನು ಕೂಡ ನಡೆಸಲಾಯಿತು. ಬೈಲ್ಹೊಂಗಲ್ ಮಹಿಳಾ ಘಟಕದ ಅಧ್ಯಕ್ಷೆ ಸುರೇಖಾ ಕಾಬೋಜಿರವರು ಮಾತನಾಡಿ, ಮಹಿಳೆಯರು ಸಶಕ್ತಗೊಳ್ಳಬೇಕು, ಅದು ಪುರುಷರ ಪತನಕ್ಕಾಗಿ ಅಲ್ಲ, ಒಂದು ಕುಟುಂಬ, ಒಂದು ತಾಲೂಕು, ಒಂದು ರಾಜ್ಯ, ಒಂದು ದೇಶದ ಏಳಿಗೆಗಾಗಿ ಎಲ್ಲರೂ ಎಲ್ಲರೊಂದಿಗೆ ಸಭ್ಯತೆಯಿಂದ ವರ್ತಿಸುವ, ವಕಾಲತ್ತು ವಹಿಸುವ, ಸಹಕಾರದ ಮನೋಭಾವನೆ ಇಟ್ಟುಕೊಳ್ಳುವ ಅಗತ್ಯವಿದೆ. ದಿಲ್ಲಿಯಲ್ಲಿ ನಮ್ಮ ರೈತರು 3 ದಿನಗಳಿಂದ ಕುಳಿತಿದ್ದಾರೆ ಮತ್ತು ಸಾಮೂಹಿಕ ನಾಯಕತ್ವದಲ್ಲಿ ಅಖಿಲ ಭಾರತ ಸಂಯುಕ್ತ ಕಿಸಾನ್ ಮೋರ್ಚಾ March 31 ಬೆಳಗಾವಿಯಲ್ಲಿ ಸಮಾವೇಶ ಮಾಡುವ ಕುರಿತು ಮತ್ತು ವಿವಿಧ ಕೆಲಸಗಳ ಬಗ್ಗೆ ಪೂರ್ವಭಾವಿ ಸಭೆಯನ್ನು ಕೂಡ ನಡೆಸಲಾಯಿತು. ಈ ಒಂದು ರೈತ ಸಮಾವೇಶಕ್ಕೆ ಎಲ್ಲರೂ ಭಾಗವಹಿಸಬೇಕೆಂದು ಈ ಮೂಲಕ ಕೋರಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಅಕ್ಷಿ ಗಾರ್ಡನ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಬೈಲ್ಹೊಂಗಲ್.